ನಮಸ್ಕಾರ ನಾನು ಇವತ್ತು ನಿಮಗೆ ಬ್ರೈಡಲ್ ಲಂಗ ಬ್ಲೌಸಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ ಇವಾಗಿರೋ ಟ್ರೆಂಡಲ್ಲಿ ಯಾವುದೋ ಡ್ರೆಸ್ ಮೆಟೀರಿಯಲ್ಸ್ ಇರಲಿ ಡ್ರೆಸ್ ಸಾರೀಸ್ ಇರಲಿ ಆದ್ರೂ ಲಂಗ ಬ್ಲೌಸ್ ಟ್ರೆಡಿಷನ್ ಹೋಗಲ್ಲ ಅದರಲ್ಲಿ ನಾನು ಯಾವ ಥರ ವೆರೈಟೀಸ್ ಯಾವ ಒಕೇಶನ್ಗೆ ಹಾಕ್ಬೋದು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ಈಗ ನೀವು ನೋಡ್ತಾ ಇರೋದು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಇದು ಲಂಗ ಬ್ಲೌಸ್ ಇರೋದು ಈ ವೈಟ್ ಕಲರ್ ಸ್ಕರ್ಟ್ ನೆಟ್ ಮೆಟೀರಿಯಲ್ಗೆ ನಾವು ಲೈನಿಂಗ್ ಬ್ರೊಕೇಟ್ ಫ್ಯಾಬ್ರಿಕ್ ಕೊಟ್ಟಿದ್ದೀವಿ ಈ ಬ್ರೊಕೇಟ್ ಫ್ಯಾಬ್ರಿಕ್ ಹಿಂದೆಯಿಂದ ನೆಟ್ಗೆ ಹೈಲೈಟ್ ಆಗುತ್ತೆ ಅದೇ ಪ್ರಕಾರ ಈ ವೈಟ್ ನೆಟ್ಗೆ ಎಜ್ಜಿಂಗಲ್ಲಿ ನಾವು ಜರಿ ವರ್ಕ್ ಅದಕ್ಕೆ ಸ್ವಲ್ಪ ಸ್ಟೋನಲ್ಲಿ ಹೈಲೈಟ್ ಮಾಡಿ ಪಿಂಕ್ ಎಜ್ಜಿಂಗ್ ಮಾಡಿದ್ದೀವಿ ಈ ಸ್ಕರ್ಟ್ಗೆ ನಾವು ಟೈಯಿಂಗಲ್ಲಿ ಜರಿಯಲ್ಲಿ ನಡ ಹಾಕಿ ಅದಕ್ಕೆ ಕ್ರಿಸ್ಟಲ್ ಹ್ಯಾಂಗಿಂಗ್ಸ್ ಹಾಕ್ತೀವಿ ಈ ಸ್ಕರ್ಟ್ಗೆ ಪಿಂಕ್ ಕಾಂಬಿನೇಷನಲ್ಲಿ ಬ್ಲೌಸ್ ರೆಡಿ ಮಾಡಿದ್ದೀವಿ ಈ ಬ್ಲೌಸ್ಗೆ ನೆಟ್ಟಲ್ಲಿ ಸ್ಲೀವ್ಸ್ಗೆ ವರ್ಕ್ ಮಾಡಿದ್ದೀವಿ ಇದರಲ್ಲಿರೋದು ಮ್ಯಾಂಗೋ ಆಂಟಿಕ್ ವರ್ಕ್ ಇದಕ್ಕೆ ಟ್ರೆಡಿಷ್ನಲ್ ಬೂಟಲ್ಲಿ ಸ್ವರಾಸ್ಕಿ ಚೈನ್ ಹಾಕಿ ಹೈಲೈಟ್ ಮಾಡಿದ್ದೀವಿ ನೆಟ್ ಫ್ಯಾಬ್ರಿಕ್ ಮೇಲೆ ಗೋಲ್ಡ್ ಮ್ಯಾಂಗೋ ವರ್ಕ್ ಮಾಡಿದ್ದೀವಿ ಇದು ಆಂಟಿಕ್ ಕೋರಿ ಯೂಸ್ ಮಾಡಿ ಅದಕ್ಕೆ ಸ್ವರಾಸ್ಕಿ ಸ್ಟೋನ್ಸ್ ಫಿಕ್ಸ್ ಮಾಡಿದ್ದೀವಿ ಅದೇ ಪ್ರಕಾರ ಟ್ರೆಡಿಷ್ನಲ್ ಬೂಟಿಗೆ ಸ್ವರಾಸ್ಕಿ ಚೈನಲ್ಲಿ ಹೈಲೈಟ್ ಮಾಡಿದ್ದೀವಿ ಸ್ಲೀವ್ಸ್ ಪ್ರಕಾರ ನಾವು ಬ್ಯಾಕ್ ನೆಕ್ಗೂ ಸಹ ವರ್ಕ್ ಮಾಡಿದ್ದೀವಿ ಇದಕ್ಕೆ ನಾವು ವೆಸ್ಟರ್ನ್ ನೆಕ್ ಲೈನ್ ಕೊಟ್ಟು ಅದಕ್ಕೂ ನಾವು ಮ್ಯಾಂಗೋ ಬಾರ್ಡರ್ಸ್ ಹಾಕಿದ್ದೀವಿ ನೆಕ್ ಲೈನ್ ಹೈಲೈಟ್ ಮಾಡೋದಕ್ಕೆ ಸ್ವರಾಸ್ಕಿ ಸಿಲ್ವರ್ ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ ಈ ಬ್ಲೌಸ್ಗೆ ಟೈಯಿಂಗ್ಗೆ ನಾವು ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀವಿ ಇದು ಬ್ಲೌಸ್ ಬಗ್ಗೆ ಡಿಸೈನ್ ಹೇಳಿರೋದು ಇವಾಗ ನಾನು ನಿಮಗೆ ದುಪ್ಪಟ್ಟ ಬಗ್ಗೆ ಹೇಳ್ತೇನೆ ಇದು ಪಿಂಕ್ ಕಲರ್ ನೆಟ್ ಫ್ಯಾಬ್ರಿಕ್ ತಗೊಂಡು ಇದರಲ್ಲಿ ನಾವು ಆಲ್ಟರ್ನೇಟಿವ್ ಸ್ಟೆಪ್ಸಲ್ಲಿ ಸ್ವರಾಸ್ಕಿ ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀವಿ ಸ್ವರಾಸ್ಕಿ ಸ್ಟೋನ್ಸ್ ಆಲ್ ಓವರ್ ದುಪ್ಪಟ್ಟ ಮಾಡಿದ್ದೀವಿ ಇದಕ್ಕೆ ಹೈಲೈಟ್ ಮಾಡೋದಕ್ಕೆ ನಾವು ಸ್ಕರ್ಟಲ್ಲಿ ಒಳಗಡೆ ಯಾವ ಬ್ರೊಕೇಡ್ ಹಾಕಿದ್ದೀವಿ ಅದಿಂದ ಎಜ್ಜಿಂಗ್ ಅದ್ ಜೊತೆ ಸಿಲ್ವರ್ ಎಜ್ಜಿಂಗ್ ಕೊಟ್ಟಿದ್ದೀವಿ ಈ ದುಪ್ಪಟ್ಟ ಹ್ಯಾಂಗಿಂಗ್ಸ್ಗೆ ಗೋಲ್ಡ್ ಕಲರ್ ಕ್ರಿಸ್ಟಲ್ಸಲ್ಲಿ ಡೆಫಿನೈಟ್ ಎಜ್ಜಸ್ಸಲ್ಲಿ ಫಿಕ್ಸ್ ಮಾಡಿದ್ದೀವಿ ಈ ಲಂಗ ಬ್ಲೌಸ್ ಇರೋದು ಇದು ಹಾಫ್ ಬ್ಲೌಸಲ್ಲಿ ಈ ಡಿಸೈನಿಂಗ್ ಮಾಡಿರೋದು ನಾನು ಈಗ ನಿಮ್ಗೆ ಲಾಂಗ್ ಬ್ಲೌಸಲ್ಲಿ ಘಾಗ್ರಾ ಸ್ಟೈಲ್ ತೋರಿಸ್ತೇನೆ ಇನ್ನೊಡೆ ಹುಡುಗಿರುಗರಿಗೆ ಶಾರ್ಟ್ ಬ್ಲೌಸ್ ಇಷ್ಟ ಆಗಲ್ಲ ಅದಕ್ಕೆ ನಾವು ಸೇಮ್ ಲಂಗ ಬ್ಲೌಸ್ ಸ್ಟೈಲ್ ಲಾಂಗ್ ಬ್ಲೌಸಲ್ಲಿ ಡಿಸೈನಿಂಗ್ ಮಾಡಿದ್ದೀವಿ ಈ ಫ್ಯಾಬ್ರಿಕ್ಗೆ ನಾವು ಪಿಂಕ್ ಕಲರ್ ರಾ ಸಿಲ್ಕ್ ಫ್ಯಾಬ್ರಿಕ್ ತಗೊಂಡು ಇದಕ್ಕೆ ನೆಕ್ ಹೈಲೈಟ್ ಮಾಡಿದ್ದೀವಿ ಇದರಲ್ಲಿ ಸ್ವರಾಸ್ಕಿ ಕ್ರಿಸ್ಟಲ್ ಚೈನ್ ಜರಿ ವರ್ಕ್ ಮತ್ತು ಗ್ರೀನ್ ಕಲರ್ ಥ್ರೆಡ್ ಅಲ್ಲಿ ಹೈಲೈಟ್ ಮಾಡಿದ್ವಿ ನೆಕ್ ಲೈನ್ ಅದೇ ಪ್ರಕಾರ ಫ್ರಂಟ್ ಟಾಪ್ ಅಲ್ಲಿ ದೂರ ದೂರ ಬೂಟಾಸ್ ಹಾಕಿದ್ವಿ ಈ ಬೂಟಾಸ್ಗೆ ಹೈಲೈಟ್ ಮಾಡೋದಕ್ಕೆ ಜರಿಯಲ್ಲಿ ಡಾಟ್ಸ್ ಮಾಡಿದ್ವಿ ಈ ಬೂಟಾ ಹೈಲೈಟ್ ಮಾಡೋದಕ್ಕೆ ಆಂಟಿಕ್ ಸಿಲ್ವರ್ ಮತ್ತು ಗೋಲ್ಡ್ ಜರಿ ಮಿಕ್ಸ್ ಲೇಸ್ ಹೈಲೈಟ್ ಮಾಡಿದ್ವಿ ಈ ಬ್ಯಾಕ್ ನೆಕ್ ಪ್ಲೇನ್ ಇರೋದಕ್ಕೆ ನಾವು ಇದಕ್ಕೆ ಹೈಲೈಟ್ ಆಂಟಿಕ್ ಬಟನ್ಸ್ ಮಾಡಿದ್ವಿ ಇದಕ್ಕೆ ನಾವು ಮೊದಲು ಪಿಂಕ್ ಕಲರ್ ಫ್ಯಾಬ್ರಿಕ್ ಮೇಲೆ ಜರಿ ವರ್ಕ್ ಮಾಡಿ ಅದಕ್ಕೆ ಪಂಚ್ ಮಾಡಿ ಬಟನ್ಸ್ ಹಾಕಿದ್ವಿ ಅದ್ಮೇಲೆ ಸಿಂಗಲ್ ಸ್ವರಾಸ್ಕಿ ಸ್ಟೋನ್ ಸ್ಟಿಕ್ ಮಾಡಿದ್ವಿ ಈ ಬ್ಲೌಸ್ಗೆ ಟೈಯಿಂಗ್ಗೆ ಬಾಲ್ ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀವಿ ಪಿಂಕ್ ಕಲರ್ ಫ್ಯಾಬ್ರಿಕಲ್ಲಿ ಕುಂದನ್ ವರ್ಕ್ ಹೈಲೈಟ್ ಮಾಡಿದ್ದೀವಿ ಅದೇ ಪ್ರಕಾರ ಇದಕ್ಕೆ ನಾವು ಸಿಲ್ವರ್ ಮತ್ತು ಗೋಲ್ಡ್ ಜರಿ ಲೇಸ್ ಹೈಲೈಟ್ ಮಾಡಿದ್ದೀವಿ ಈ ನೆಟ್ ಫ್ಯಾಬ್ರಿಕ್ಗೂ ಸಹ ನಾವು ಪೋಲ್ಕಾ ಡಾಟೆಡ್ ಬ್ರೊಕೇಟ್ ಫ್ಯಾಬ್ರಿಕ್ ಲೈನಿಂಗ್ಗೆ ಹಾಕಿದ್ದೀವಿ ಆ ಲೈನಿಂಗ್ ಇಫೆಕ್ಟ್ ನಿಮಗೆ ಈ ಪೀಚ್ ಕಲರ್ ಹಿಂದೆ ಪಿಂಕ್ ಕಲರ್ ಇಫೆಕ್ಟ್ ಗೊತ್ತಾಗುತ್ತೆ ಈ ಸ್ಕರ್ಟ್ ಟೈಯಿಂಗ್ಗೆ ಹೈಲೈಟ್ ಮಾಡೋದಕ್ಕೆ ಗೋಲ್ಡ್ ಜಡಿ ನಾಡ ಹಾಕಿ ಅದಕ್ಕೆ ಮರೂನ್ ಕಾಂಟ್ರಾಸ್ಟ್ ಮತ್ತು ಸಿಲ್ವರ್ ಆ್ಯಂಡ್ ಗೋಲ್ಡ್ ಕ್ರಿಸ್ಟಲ್ ಬಾಲ್ಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ ನಾವು ಗೋಲ್ಡ್ ಕಲರ್ ಕಾಮನ್ ದುಪ್ಪಟ್ಟ ತಗೊಂಡು ಇದ್ರ ಕಾಂಬಿನೇಷನ್ಸಿಗೆ ಗ್ರೀನ್ ರೆಡ್ ಮತ್ತು ಪಿಂಕ್ ಕಲರಲ್ಲಿ ಬರೀ ಬಾರ್ಡರ್ ಜರಿ ಹೈಲೈಟ್ ಮಾಡಿದ್ದೀವಿ ಮ್ಯಾಂಗೋ ಶೇಪಲ್ಲಿ ಗ್ರೀನ್ ಕಲರ್ ಥ್ರೆಡ್ ವರ್ಕ್ ಹೈಲೈಟ್ ಮಾಡಿ ಅದಕ್ಕೆ ಸಿಂಪಲ್ ಜರಿ ಔಟ್ಲೈನ್ಸ್ ಮಾಡಿದ್ದೀವಿ ಪಿಂಕ್ ಮೇಲೆ ಗೋಲ್ಡ್ ಮ್ಯಾಂಗೋಸ್ ಅಪ್ಲಿಕ್ ಮಾಡಿದ್ದೀವಿ ಮರ್ಜ್ ಆಗೋಕ್ಕೆ ಗ್ರೀನ್ ಗೋಲ್ಡ್ ಮತ್ತು ರೆಡ್ ಕಲರ್ ಕ್ರಿಸ್ಟಲ್ಸ್ ಹಾಕಿದ್ದೀವಿ ಇದು ತೋರಿಸಿರೋದು ಲಾಂಗ್ ಬ್ಲೌಸ್ ಡಿಸೈನ್ ನಾನು ಇವಾಗ ನಿಮಗೆ ಶಾರ್ಟ್ ಬ್ಲೌಸ್ ಬ್ರೊಕೇಟ್ ಬ್ಲೌಸ್ರಲ್ಲಿ ಯಾವ ಥರ ಡ್ರೇಪ್ ಮಾಡ್ಕೊಂಡು ಬಂದು ನಾನು ನಿಮ್ಗೆ ತೋರಿಸ್ತೇನೆ ರಾಮ ಗ್ರೀನ್ ಕಲರ್ ನೆಟ್ ಫ್ಯಾಬ್ರಿಕ್ಗೆ
ನಾವು ನೆವಿ ಬ್ಲೂ ಕಾಂಬಿನೇಷನ್ ಕೊಟ್ಟು ಇದಕ್ಕೆ ರೆಡಿ ಮಾಡಿದ್ದೀವಿ. ಈ ನೆಟ್ ಫ್ಯಾಬ್ರಿಕ್ಗೆ ಗೋಲ್ಡನ್ ಜರಿ ವರ್ಕ್ ಹೈಲೈಟ್ ಮಾಡಿದ್ದೀವಿ. ಇದಕ್ಕೆ ಕೆಳಗಡೆ 4 ಇಂಚ್ ಬಾರ್ಡರ್ ಜರಿ ವರ್ಕ್ ಮಾಡಿದ್ದೀವಿ. ಅದೇ ಪ್ರಕಾರ ಅದಕ್ಕೆ ಮ್ಯಾಚ್ ಹಾಕಂಗೆ ಡೈಮಂಡ್ ಬೂಟೀಸ್ ರೆಡಿ ಮಾಡಿದ್ದೀವಿ. ಇದಕ್ಕೆ ಗ್ರೀನ್ ಮತ್ತು ನೆವಿ ಬ್ಲೂ ಶೇಡಲ್ಲಿ ಬ್ರೊಕೇಡ್ ಯೂಸ್ ಮಾಡಿದ್ದೀವಿ. ಆ ಲೈನಿಂಗ್ ಇಫೆಕ್ಟ್ ನಿಮಗೆ ಈ ನೆಟ್ ಒಳಗಡೆ ಕಾಣುತ್ತೆ. ಈ ಸ್ಕರ್ಟಿಗೆ ನಾವು ಕಾಂಬಿನೇಷನಲ್ಲಿ ನೆವಿ ಬ್ಲೂ ಬ್ರೊಕೇಡ್ ಬ್ಲೌಸ್ ತಗೊಂಡಿದ್ದೀವಿ. ಈ ಬ್ರೊಕೇಡ್ ಬ್ಲೌಸ್ಗೆ ಜರಿ ಬೀಡ್ ಮತ್ತು ಕುಂದನ್ ವರ್ಕ್ ಮಾಡಿದ್ದೀವಿ. ಅದೇ ಪ್ರಕಾರ ಇದಕ್ಕೆ ಶಾರ್ಟ್ ಸ್ಲೀವ್ಸ್ ಮಾಡಿ ಸ್ಲೀವ್ಸ್ಗೂ ಸಹ ನೆಕ್ ಬಾರ್ಡರ್ ಲೈನ್ ಮಾಡಿದ್ದೀವಿ. ಈ ಆಪೋಸಿಟ್ ಕಾಂಬಿನೇಷನ್ ವೈಲೆಟ್ ಕಲರ್ ದುಪಟ್ಟ ತಗೊಂಡು ಇದಕ್ಕೆ ಸೆಲ್ಫ್ ವೀವಿಂಗ್ ಜರಿ ಬೂಟೀಸ್ ಬಂದಿದೆ ಈ ಫ್ಯಾಬ್ರಿಕಲ್ಲಿ. ಅದಕ್ಕೆ ನಾವು ಗ್ರೀನ್ ಕಲರ್ ಕಾಂಟ್ರಾಸ್ಟಲ್ಲಿ ಲೀಫ್ ಪೆಟಲ್ ಶೇಪ್ ಲೇಸ್ ಹಾಕಿ ಗೋಲ್ಡ್ ಮತ್ತು ಸಿಲ್ವರ್ ಜರಿ ಬಾರ್ಡರ್ ಹಾಕಿದ್ದೀವಿ. ಇದು ವೈಟ್ ಕಲರ್ ನೆಟ್ ಸ್ಕರ್ಟ್, ಅದಕ್ಕೆ ಮಲ್ಟಿ ಕಲರ್ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ವೆಲ್ವೆಟಲ್ಲಿ ಲಾಂಗ್ ಬ್ಲೌಸ್ ಕೊಟ್ಟಿದ್ದೀವಿ. ಇದಕ್ಕೆ ಪೀಕಾಕ್ ವರ್ಕ್, ಅದಕ್ಕೆ ಕ್ರಿಸ್ಟಲ್ ಸ್ಟೋನ್ಸ್ ಸ್ವರಾಸ್ಕೀಸ್ ಯೂಸ್ ಮಾಡಿದ್ದೀವಿ. ಈ ಥರ ಡಿಸೈನ್ಸ್ ನಿಮಗೆ ವೆಡ್ಡಿಂಗ್ ವೇರ್ಗೆ ನಾಮಕರಣದಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ನಿಮ್ಗೆ ತೋರಿಸಿರೋ ಸುಮಾರು ಡಿಸೈನ್ಸ್ಗಳು ನಿಮಗೆ ಯಾವ ಒಕೇಷನ್ಗೆ ಬೇಕಾಗಿದೆ ಅದ ಪ್ರಕಾರ ನೀವು ಕಲರ್ ಕಾಂಬಿನೇಷನ್ಸ್ ನೋಡಿ ಅದಕ್ಕೆ ಕಸ್ಟಮೈಸ್ ರೆಡಿ ಮಾಡಿಸ್ಕೊಳ್ಬೋದು. ಅದೇ ಪ್ರಕಾರ ನಿಮಗೆ ಯಾವ ಥರ ಡಿಸೈನಿಂಗ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಬೇಕು ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ಅದಕ್ಕೆ ರೆಡಿ ಮಾಡಿಸ್ಕೊಂಡು ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.